ಚೈಲ್ಡ್ಹುಡ್ ಪೂರ್ತಿ ಬರೀ ನೃತ್ಯನೇ. ಕೂತ್ರೆ ಡಾನ್ಸು, ನಿತ್ರೆ ಡಾನ್ಸು, ನೃತ್ಯ ಬಿಟ್ಟು ನನಗೆ ಬೇರೆ ಏನು ಯೋಚನೆ ಮಾಡಿ ಗೊತ್ತೇ ಇಲ್ಲ. ನಾನು ಮಾಡಲ್ಲ, ನಂಗೆ ಬರಲ್ಲ, ನನಗೆ ಗೊತ್ತಿಲ್ಲ, ಈ ಮೂರು ಪದ ಏನಾದ್ರು ನನ್ನ ಬಾಯಿಂದ ಬಂದರೆ ಏಟೆ ಬಿದ್ದಿರೋದು ನನಗೆ. ಇವತ್ತಿನವರೆಗೂ ನಾನು ಈ ಮೂರು ಪದ ಹೇಳಲ್ಲ. ಟಿ ಎನ್ ಸೀತಾರಾಮ್ ಸರು, ನಾಗಾಭರಣ, ಅಶೋಕ ಕಶ್ಯಪ್, ಬಿ ಸುರೇಶ, ವೀಣು ಬಳಂಜ, ಎಂತೆಂಥ ಒಳ್ಳೆ ಡೈರೆಕ್ಟ್ರ್ಗಳ ಜೊತೆ ಕೆಲಸ ಮಾಡಿದ್ದೀನಿ. ಒಬ್ಬೊಬ್ಬರಿಂದನೂ ಸಾಕಷ್ಟು ಪಾಠಗಳನ್ನು ಕಲ್ತಿದ್ದೀನಿ. ತುಂಬ ಚಾಲೆಂಜಿಂಗ್ ಆಗಿ ಬಂದಿತ್ತು ಶಾಂಭವಿ ಪಾತ್ರ ಸೀತಾರಾಮ್ ಸರ್ದು. ಇವತ್ತಿಗೂ ನಾನು ಐ ಆಮ್ ವೆರಿ ಗ್ರೇಟ್ಫುಲ್, ಯಾಕಂದರೆ ನನ್ನ ಒಳಗಿನ ಕಲಾವಿದೆಯನ್ನು ಒಂದ್ಸತಿ ನಾನು ಅಂತರಂಗದಲ್ಲಿ ಹೋಗಿ ನೋಡೋಕ್ಕೆ ಸಾಧ್ಯ ಮಾಡಿಕೊಟ್ಟಿದ್ದು ಶಾಂಭವಿ ಪಾತ್ರ. ಅಮ್ಮ ಅನ್ನೋ ಪಾತ್ರವನ್ನು ತುಂಬ ಸಂತೋಷದಿಂದ ನಿಭಾಯಿಸ್ಕೊಂಡು ಬಂದವಳು ನಾನು. ಬೇಸಿಕಲಿ ಏಜ್ ಲಿಮಿಟ್ ಇಲ್ಲ ಅಂತ ಹೇಳಿರೋದ್ರಿಂದ ಈಗ 40 ಕ್ರಾಸ್ ಮಾಡಿ, 35 ಕ್ರಾಸ್ ಮಾಡಿ, ಇನ್ನು ನಾನು ಡ್ಯಾನ್ಸೇ ಮಾಡಲ್ಲ, ಮದುವೆ ಆಗೋಯ್ತು, ಮಕ್ಕಳನ್ನ ನೋಡ್ಕೋಬೇಕು ಅಂತ ಬಿಟ್ಟಿರೋ ಒಂದು 10-15 ಡ್ಯಾನ್ಸರ್ಸ್ನ ಮತ್ತೆ ಡ್ಯಾನ್ಸ್ ಪ್ರಪಂಚಕ್ಕೆ ಹೇಳ್ಕೊಂಬರ್ತಿದ್ದೀನಿ. ಸೈನ್ಸ್ ಟೆಕ್ಸ್ಟ್ ಬುಕ್ಕಿನ ಒಳಗೆ ಈ ಕಾದಂಬರಿನ ಓದ್ತಾ ಇದ್ದೆ. 4th ಕ್ಲಾಸಲ್ಲಿ ಹಿಡಿದು ನನ್ನ ಕರೆದು ನನ್ನ ಪೇರೆಂಟ್ಸ್ನ ಬೈದರು, ನಿಮ್ಮ ಮಗಳು ಕಾದಂಬರಿ ಓದ್ತಾ ಇದ್ದಾಳೆ ಕ್ಲಾಸ್ ಆಗೋ ಟೈಮಲ್ಲಿ ಅಂತ. ನಮ್ಮ ಅಪ್ಪ ಅಮ್ಮ ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದಾಳಲ್ವ, ಸಂತೋಷ ಪಡಿ, ಅವಳಿಗೆ ಸಾಹಿತ್ಯ ಅಭಿರುಚಿ ಇದೆ ಅಂತ ಹೇಳಿದ್ರು. ಸೊ ಬಹುಶಃ ಅಮ್ಮ ಅವತ್ತು ಅಷ್ಟು ನಿಂತ್ಕೊಂಡಿರಲಿಲ್ಲ ನನ್ನ ಜೊತೆಯಲ್ಲಿ ಅಂದಿದ್ದರೆ, ಇವತ್ತು ನಾನು ಏನಾದರೂ ಸಾಧ್ಯ ಮಾಡಿದರೆ, ಒಂದು ಸ್ವಲ್ಪ ಸಣ್ಣ ಮಟ್ಟಿಗಿನ ಸಾಧನೆ, ಅದು ಸಾಧ್ಯ ಆಗ್ತಿರಲಿಲ್ಲ.